ಸೊ ಹೂ ಇಸ್ ದಿ ಏತ್ ಪರ್ಸನ್ ನಾವು ಬನ್ನಿ ಗಮನಿಸೋಣ ನಿಮ್ಮ ಮುಂದೆ ಇವಾಗ ಡಿಎಸ್ ಹೂಲಗೇರಿ ಲಿಂಗಸುಗುರು ಕ್ಷೇತ್ರ ಶಾಸಕರ ಭವನ ಬೆಂಗಳೂರಿನಲ್ಲಿ ನಡೆಸ್ತಾರೆ ಡೀಲ್ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಡಿಎಸ್ ಹೂಲಗೇರಿ ಸಾಹೇಬರು ನೀರು ಬಂದಿಲ್ಲ ಅಂದರೆ ಪುರಸಭೆ ಅಧ್ಯಕ್ಷನಿಗೆ ಬಾರಿಸ್ರಿ ತಗೊಂಡು ಒಂದು ನೀರಿನ ಬಗ್ಗೆ ಫೋನ್ ಮಾಡಿದವರಿಗೆ ಶಾಸಕರು ಹಿಂಗೆ ಉಪದೇಶ ಕೊಟ್ಟಿದ್ರು ಭಾಳ ಚೆನ್ನಾಗೇ ಇದೆ ಆಸ್ತಿ 10¾ ಕೋಟಿ ಆಸ್ತಿ ಮಾಡಿದ್ದಾರೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇವ್ರ ಕತೆ ಕಂತೆ ಪುರಾಣ ಏನು ಬ್ರೇಕಿಂಗ್ ಅಪ್ಡೇಟ್ಗಳನ್ನು ಗಮನಿಸಿಬಿಡೋಣ ಅದಾದ ಮೇಲೆ ವಿ ವಿಲ್ ಗೋ ಟು ದಿ ವಿಡಿಯೋ ಪಾರ್ಟ್ ಲಿಂಗಸುಗೂರಿನಲ್ಲಿ ಒನ್ಸ್ ಅಗೈನ್ OFC ಕೇಬಲ್ ಈ ಇಂಟರ್ನೆಟ್ಗೆ OFC ಕೇಬಲ್ ಬೇಕು 13 ಕಿಲೋಮೀಟರ್ನಲ್ಲಿ 3 ಕಿಲೋಮೀಟರ್ ಬಾಕಿ ಇದೆ ಅಂತ ಮಾತಾಡ್ತಾರೆ ನಮ್ಮ ತಂಡದವರು ಪ್ರತಿ ಕಿಲೋಮೀಟರ್ಗೆ 1 ಲಕ್ಷದಂತೆ 3 ಲ್ಯಾಕ್ ರುಪೀಸ್ ಅಡ್ವಾನ್ಸ್ ಆಗಿ ಸಹಾಯಕನ ಮೂಲಕ 1 ಲಕ್ಷ ರೂಪಾಯಿಗಳನ್ನು ಪಡೆದುಕೊಳ್ತಾರೆ ಡಿ ಎಸ್ ಹೂಲಗೇರಿ ಸಾಹೇಬರು ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಇಲ್ಲಿ ಪಾರ್ಟಿ ಪಾರ್ಟಿ ನೋಡ್ತಿದ್ದಾರೆ ಪಾರ್ಟಿ ಅತ್ಲಾಗಿ ಬಿಸಾಕ್ರಿ ನಿಮ್ಮ ಕ್ಷೇತ್ರದ ಶಾಸಕರ ಕರ್ಮಕಾಂಡ ನೋಡಿ ಲುಕ್ ಅಟ್ ಇಟ್ ರೋಡ್ ಸೈಡ್ ಅಂದ್ರೆ ಅದು ಇದೇ ನಮ್ಮ ಇದು ಪ್ರಕಾರ ಅದು ರೋಡೇ ಆಗಿಲ್ಲ ಅಂತ ರೋಡ್ ಆಗಿಲ್ಲ ರೋಡ್ ಅಲ್ಲಿ ಸೈಡ್ ನೋಡ್ಕೊಂಡು ಹೋಗ್ತೀವಿ ಟಾರ್ ರೋಡ್ ಇದೆ ಮೇನ್ ರೋಡ್ ಇಟ್ಕೊಂಡು ಬಂಗ್ನಾಡು ಭೋಗಾಪುರ ಹೋಗ್ಬೇಕಂದ್ರೆ ಇದ್ರ ಮ್ಯಾಗ ಹೋಗ್ಬೇಕು ಭಯಾಪುರ ಭಯಾಪುರ ಅದಲ್ಲ ಭಯಾಪುರ ಮ್ಯಾಗ ಸುಂಕಾಪುರ ಬರುತ್ತೆ ಹಿಂಗ್ ಬಂದು ಹಿಂಗ್ ದೋಷ ಹೋಗ್ಬೇಕು ಅಲ್ಲಿ ಜಾಯಿಂಟ್ ಜಾಯಿಂಟ್ ಅಷ್ಟೇ ಪೂರ್ತಿ ಹೋಗ್ತಲ್ಲ 3 ಕಿಲೋಮೀಟರ್ ಜಾಯಿಂಟ್ ಮಾಡಿ ಟವರ್ ಕನೆಕ್ಷನ್ ಮಾಡೋದಷ್ಟೇ ಅದು ಟವರ್ ಕನೆಕ್ಷನ್ ಮಾಡೋದಷ್ಟೇ 3 ಕಿಲೋಮೀಟರ್ ಭೋಗಾಪುರ ತಿಳ್ಕೊಂಡು ಭಾಳ ಆಗುತ್ತಾ ಆಲ್ರೆಡಿ 10 ವರ್ಷದಿಂದನೇ ಕೇಬಲ್ ಹಾಕಿದ್ದಾರೆ ನಾವು ಈಗ ನೆಕ್ಸ್ಟ್ ಕನೆಕ್ಷನ್ ಕೊಡೋದಷ್ಟೇ ಅದನ್ನ 3 ಕಿಲೋಮೀಟರ್ ಹೊರಟಿದೆ ಆ 3 ಕಿಲೋಮೀಟರ್ ಪೀಸ್ ವರ್ಕ್ ಮಾಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ ಸರ್ ಅದು ಅಲ್ಲಿ ಎಸ್ಟಿಮೇಟ್ ನೋಡಬೇಕು ಎಸ್ಟಿಮೇಟ್ ಮತ್ತೆ ಏನ್ ಸ್ಕಿಚ್ ಹಾಕಿದ್ರು ಪೀಸ್ ವರ್ಕ್ ನೋಡ್ತಾರೆ ಚಲೋ ಸರ್ ಇನ್ನೆರಡು ಅದಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಟೋಟಲ್ ಕೊಟ್ಬಿಡ್ತೀವಿ ಮಿಷಿನ್ ಅಲ್ಲಿ ಹೋಗುತ್ತೆ ಇನ್ನೆರಡು ಅದಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಟೋಟಲ್ ಕೊಟ್ಬಿಡ್ತೀವಿ ಮಿಷಿನ್ ಬಿಡಿದ್ರೆ ಎಲ್ಲ ಕೊಟ್ಟರೆ ಅಲ್ಲ ಮಿಷಿನ್ ಅಲ್ಲಿ ಹೋಗಕ್ಕೆ ಮುಂಚೆನೆ ಇದು ಅಡ್ವಾನ್ಸ್ ಕೊಡ್ತೀವಿ ಮಿಷಿನ್ ಅಲ್ಲಿ ಹೋಗ್ತಿದ್ರೆ ಕೊಟ್ಬಿಡ್ತೀವಿ ಯಾವ ಡೇಟ್ ಅಂತ ಹೇಳ್ಬೋದು ನೆಕ್ಸ್ಟ್ ವಾರ ಕೊಡ್ತೀನಿ ನೆಕ್ಸ್ಟ್ ವಾರ ಬಿಟ್ಟೆ ಇಲ್ಲ ಬನ್ನಿ ಹೇಳ್ತೀನಿ ನೀವು ಬಂದ್ರೆ ಬಂದು ನಾನು ಬಿಟ್ಟೆ ಆಗ್ರೆ ಅಲ್ಲಿ ಕರೆಸಿ ಈಗ ಯಾರು ರೋಡ್ ಇದ್ರ ರೋಡ್ ಇದ್ದಂದ್ರೆ ಬಿಡ್ಬಿಗೆ ಹೇಳ್ತೀನಿ ಬಿಡಗಡೆ ರೋಡ್ ಇದ್ದಂದ್ರೆ ಬಿಡಗಡೆಗೆ ಹೇಳ್ತೀನಿ ಸೈಡ್ ಮಾಡ್ಕೊಂಡು ಹೋಗ ಮತ್ತು ಅವ್ರು ಏನು ಅದ್ರ ಕಟ್ಬೇಕು ಇದಕ್ಕೆ ಸೈಡ್ ಇದ್ದ ನಾನು ಡಾಂಬರ್ ಕಟ್ ಮಾಡಲ್ಲ ಅಂತ ಹೇಳಿ ಸೈಡ್ ಹೋಗಿ ಡಾಂಬರೇ ಕಟ್ ಆಗಲ್ಲ ಅಂತ ಹೇಳ್ತೀನಿ ನಾನು ಪಂಚಾಯತಿಗೆ ಕಟ್ಟೋ ದುಡ್ಡು ಸ್ವಲ್ಪ ಅಮೌಂಟ್ ಕಟ್ಬೇಕು ಮತ್ತೆ ನೀವು ಪಂಚಾಯತ್ಗೆ ಅಮೌಂಟ್ ಕಟ್ಬೇಕಲ್ಲ ಅದು ಜಾಸ್ತಿ ಆಗುತ್ತೆ ಜಾಸ್ತಿ ಆದ್ರೂ ಸ್ವಲ್ಪ ಅದನ್ನ ನೋಡಿ ಅನುಕೂಲ ಮಾಡುವಂತೆ ವ್ಯವಸ್ಥೆ ಮಾಡ್ಕೋಬೇಕು 1 ಕಿಲೋಮೀಟರ್ ಕಟ್ಕೊಳ್ತೀವಿ
ಮಾಡ್ಬೇಕು ಅದನ್ನ ಎಷ್ಟು ಸ್ವಲ್ಪ ನೋಡಿ ಮಾಡಿದ್ರೆ ಅದು ಸಂಘಟನೆ ಇದೆಲ್ಲ ಅವರು ಇವರು ಯಾರ ಸಂಘಟನೆ ಅವರು ಇರ್ತಾರಲ್ಲ ಸಂಘಟನೆ ನನಗೇನ್ ಮೇಜರ್ ಬಂದ ಹೇಳ್ತೇನೆ ಅಷ್ಟೇ ಸಣ್ಣ ಪುಟ್ಟದ್ದು ಅವ್ರಿಗೆ ಬಗ್ಗೆ ಪಂಚಾಯತಿ ಪ್ರಾಬ್ಲಮ್ ಇದ್ರೆ ಅವರಿಗೆ ಹೇಳಿ ಫೀಸ್ ಕಟ್ಟಿದೆಯಲ್ಲ ಅದಕ್ಕೆ ಕಡಿಮೆ ಮಾಡಿ ಅದು ಉಳಿದಿತ್ತು ಇವ್ರು ಎಲೆಕ್ಷನ್ ಟೈಮ್ ನಿಮಗೆ ಅಲ್ಲಿ ಏನಿದ್ರು ಇದು ಮಾಡಕ್ಕೆ ಕೊಟ್ಟಿದ್ದೀನಿ ಆಯ್ತು ಬನ್ನಿ ಬಂದು ಹೇಳ್ತೀನಿ ಅದು ಇವಾಗ ಹೇಳ್ಬೇಕು ಯಾವುದು ಬೊಮ್ಮಾಟು ಬೊಮ್ಮಾಟು ಭೋಗಾಪುರ ಭೋಗಾಪುರ ಇನ್ನ ಒಂದು ಮೂರು ಇದೆ ಅಂತ ಸರ್ ಅದು ಇನ್ನೊಂದು ಹತ್ತು ಕಿಲೋಮೀಟರ್ ವರ್ಕ್ ಇದೆ ಒಳಗೆ ಸರ್ ಬನ್ನಿ ಸಿಂಗಾಪುರ ಮೇಲೆ ಹೋಗ್ತೀವಿ ಸರ್ ರೋಡ್ ಗಂಡು ಹೋಗೋದಾ ಇಲ್ಲ ಒಳಗೆ ಹೋಗೋದು ಇದು ರೋಡ್ ಇಲ್ಲ ಸೈಡ್ ಅಂದರೆ ಅಲ್ಲಿ ಇದೆ ನಮ್ಮ ಇದು ಪ್ರಕಾರ ಅದು ರೋಡೇ ಆಗಿಲ್ಲ ಅಂತ ರೋಡ್ ಆಗಿಲ್ಲ ರೋಡಲ್ಲಿ ಸೈಡ್ ಹೊಡ್ಕೊಂಡು ಹೋಗ್ತೀವಿ ಅಂದರೆ ಟಾರ್ ರೋಡ್ ಆಗಿದೆ ರೋಡ್ ಇದೆ ಮೇನ್ ರೋಡ್ ಇಟ್ಕೊಂಡು ಬೊಮ್ಮನಾಳು ಭೋಗಾಪುರ ಹೋಗ್ಬೇಕಂದ್ರೆ ಇದ್ರ ಮ್ಯಾಗ ಹೋಗ್ಬೇಕು ಭಯಾಪುರ ಭೋಗಾಪುರ ಭಯಾಪುರ ಮ್ಯಾಗ ಸುಂಕಾಪುರ ಬರುತ್ತೆ ಹಿಂಗ್ ಬಂದು ಹಿಂಗ್ ವರ್ಷ ಹೋಗ್ಬೇಕು ಅಲ್ಲಿ ಜಾಯಿಂಟ್ ಜಾಯಿಂಟ್ ಅಷ್ಟೇ ಪೂರ್ತಿ ಹೋಗ್ತಲ್ಲ 3 ಕಿಲೋಮೀಟರ್ ಜಾಯಿಂಟ್ ಮಾಡಿ ಟವರ್ ಕನೆಕ್ಷನ್ ಮಾಡೋದಷ್ಟೇ ಅದು ಟವರ್ ಕನೆಕ್ಷನ್ 3 ಕಿಲೋಮೀಟರ್ ಭೋಗಾಪುರ ಕಿಲೋಮೀಟರ್ ಭಾಳ ಅಂತ ಆಲ್ರೆಡಿ 10 ವರ್ಷದಿಂದನೆ ಕೇಬಲ್ ಹಾಕಿದ್ದಾರೆ ನಾವೀಗ ನೆಕ್ಸ್ಟ್ ಕನೆಕ್ಷನ್ ಕೊಡೋದಷ್ಟೇ ಅದು ಇನ್ನೊಂದು 3 ಕಿಲೋಮೀಟರ್ ಹೋಗ್ತಿದೆ ಆ 3 ಕಿಲೋಮೀಟರ್ ಫೀಸ್ ವರ್ಕ್ ಮಾಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ ಸರ್ ಅದು ಅಲ್ಲಿ ಎಸ್ಟಿಮೇಟ್ ನೋಡಬೇಕು ಎಸ್ಟಿಮೇಟ್ ಮತ್ತೆ ಏನ್ ಸ್ಕೆಚ್ ಫೀಸ್ ವರ್ಕ್ ನೋಡ್ತಾರೆ ಸರ್ ಭೇಟಿ ಆಗಿತ್ತಲ್ಲ ಸರ್ ಕಿಲೋಮೀಟರ್ ರೋಡ್ ಇನ್ನೆರಡು ಅದಕ್ಕೆ ಸ್ಟಾರ್ಟ್ ಮಾಡಕ್ ಮುಂಚೆ ಟೋಟಲ್ ಕೊಟ್ಟಿರ್ತೀವಿ ಮಿಷಿನ್ ಅಲ್ಲಿ ಹೋಗುತ್ತೆ ಇನ್ನೆರಡು ಅದಕ್ಕೆ ಸ್ಟಾರ್ಟ್ ಮಾಡಕ್ ಮುಂಚೆ ಟೋಟಲ್ ಕೊಟ್ಟಿರ್ತೀವಿ ಮಿಷಿನ್ ಬಿಡಿ ಎಲ್ಲ ಕೊಟ್ಟರೆ ಅಲ್ಲ ಮಿಷಿನ್ ಅಲ್ಲಿ ಹೋಗಕ್ ಮುಂಚೆನೆ ಇದು ಅಡ್ವಾನ್ಸ್ ಕೊಡ್ತೀವಿ ಮಿಷಿನ್ ಅಲ್ಲಿ ಹೋಗ್ತಿದ್ರೆ ಕೊಟ್ಬಿಡ್ತೀವಿ ಯಾವ ಡೇಟ್ ಅಂತ ಹೇಳ್ಬೋದು ನೆಕ್ಸ್ಟ್ ವಾರ ಕೊಡ್ತೀನಿ ನೆಕ್ಸ್ಟ್ ವಾರ ಅಲ್ಲ ಬರ್ರಿ ಹೇಳ್ತೀನಿ ನೀವು ಬಂದ್ರೆ ಬಂದ ನಾನು ಭೇಟಿಯಾಗ್ರಲ್ಲಿ ಕರೆಸಿ ಈಗ ಯಾರು ರೋಡ್ ಇದ್ರ ರೋಡ್ ಇದ್ದಂದ್ರೆ ಬಿಡ್ಬಿಗೆ ಹೇಳ್ತೀನಿ ಬಿಡುಗಡೆ ರೋಡ್ ಇದ್ದಂದ್ರೆ ಬಿಡುಗಡೆಗೆ ಹೇಳ್ತೀನಿ ಸೈಡ್ ಮಾಡ್ಕೊಂಡು ಹೋಗ ಮತ್ತು ಅವ್ರು ಏನು ಅದ್ರ ಕಟ್ಟಬೇಕಿದ್ರು ಸೈಡ್ ಇದ್ದಿದ್ರೆ ನಾವು ಡಾಂಬರ್ ಕಟ್ ಮಾಡಲ್ಲ ಅಂತ ಹೇಳು ಸೈಡ್ ಹೋಗಿ ಡಾಂಬರೇ ಕಟ್ ಮಾಡಲ್ಲ ಅಂತ ಹೇಳ್ತೀನಿ ನಾನು ಅದು ಪಂಚಾಯತಿಗೆ ಕಟ್ಟೋ ದುಡ್ಡು ಸ್ವಲ್ಪ ನೀವು ಪಂಚಾಯತ್ ಅಮೌಂಟ್ ಕಟ್ಬೇಕಲ್ಲ ಅದು ಜಾಸ್ತಿ ಆಗುತ್ತೆ ಅದನ್ನು ಜಾಸ್ತಿ ಆದ್ರೂ ಸ್ವಲ್ಪ ಅದನ್ನು ನೋಡಿ ಅನುಕೂಲ ಮಾಡುವಂತೆ ವ್ಯವಸ್ಥೆ ಮಾಡ್ಕೋಬೇಕು ಒಂದು ಕಿಲೋಮೀಟರ್ ಕಟ್ಕೊಳ್ತೀವಿ
ಈಗ 3 ಕಿಲೋಮೀಟರ್ ಇದ್ರೆ 1 ಕಿಲೋಮೀಟರ್ ಕಟ್ಕೊಳ್ತೀವಿ, ಅದನ್ನ ಮಿಕ್ಕಿದ್ದೀನಿ ಸಾಹೇಬ್ರಿ ಮಾಡ್ಬೇಕು. ಅದನ್ನ ಎಷ್ಟು ಸ್ವಲ್ಪ ನೋಡಿ ಮಾಡಿದ್ರೆ ಅದು ಸಂಘಟನೆ ಇದೆಲ್ಲ, ಅವರು ಇವರು ಯಾರ ಸಂಘಟನೆ ಅವ್ರ ಇರ್ತಾರಲ್ಲ ಸಂಘಟನೆ. ನಾನು ಏನ್ ಮೇಜರ್ ಬಂದ ಹೇಳ್ತೇನೆ ಅಷ್ಟೇ, ಸಣ್ಣ ಪುಟ್ಟದ್ದು ಅವ್ರ ಬಗ್ಗೆ ಪಂಚಾಯತಿ ಪ್ರಾಬ್ಲಮ್ ಇದ್ರೆ ಅವರಿಗೆ ಹೇಳಿ ಹೇಳ್ತಾರೆ. ಫೀಸ್ ಕಟ್ಟಿದ್ಯಲ್ಲ ಅದ್ರ ಕಡಿಮೆ ಮಾಡಿ ಅದು ಉಳಿದಿತ್ತು ಇವ್ರು ಎಲೆಕ್ಷನ್ ಟೈಮ್. ನಿಮ್ಗೆ ಅಲ್ಲಿ ಏನಿದ್ರು ಇದು ಮಾಡಕ್ಕೆ ಕೊಟ್ಟಿದ್ದೀನಿ. ಪಂಚಾಯತ್